हाय फ्रेंड्स हेगिद्रेल्लरू चेन्नागिद्रे अंत अंदुकोळ्ता इद्दीनि नानु निम्म पवित्र वेलकम और वेलकम बैक टू मै चानल इवत्तिन वीडियो नम्म मनेय पूजा रूम अंद्रे ई ओंदु पूजा रूम अदर बग्गे नानु माहितियन्न निमगे तिळिस्ता इद्दीनि नम्म मनेय पूजा रूम याव रीति नावु माड्कोंडिद्दीवि मत्तु याव रीति प्रशांतवागि पूजे माड्लिक्के प्रशांतवागि पीस आफ् प्लेस इरबेकु पीस आफ् मैंड इरबेकु ना दृष्टिकु यी ना कटिसकीवन ना निम जो शेर माती जास्ति ये वो आडंबर इला फ्रेंड्स ये वोडियोकोस्क नानेन पर्चे मे तोर्स आ रीतन रेग्युर नमे पूजा रूम यी अद्मात्रो मूलक ना निगे तोर्तनी वीडियो नोड़ोकना मुंचे प्लीजियो यार नोड़ता इद्रे वस्तागी नोड़ता इद्रे प्लीज सब्सक्राइब मार्कोळ्ळदन्न मरिबेडि फ्रेंड्स ई वीडियो निमगे इष्ट आद्रे लाइक माडि मत्तु ई वीडियो नोडिद नंतर निम्म ओंदु अनिसिके अभिप्राय एनादरू इद्दे कमेंट मूलक नमगे तिळिसि बन्नि फ्रेंड्स नम्म मनेय पूजा रूम याव रीति इदे अन्नोदन्न नानु निमगे तोरिस्तीनि इवत्तिन वीडियो नम्म मनेय पूजा रूम नम देवर मने किचन अटैच आगे कट्टिसिकोंडिद्दीवि किचन होरगडे स्वल्प नानु ई तर ओपन प्लेस बिट्टिनि अदक्के डैरेक्ट आगि नम्म ओंदु देवर मने बागिल नमगे कानिसुत्ते टोटल आगि नम्म मनेय देवर कोणे ई रीति इदे याकंद्रे छत्तिगे अटैच आगि वाल अन्नु नावु कट्टिसिल्ल अल्लि स्वल्प ओपन बिट्टिद्दीवि इल्लि मेन डोर गळु इल्लि ओंदु गणेशन विग्रहवन्न केत्तने माडिदारे हागे टू एलिफेंट इरुवंत ओंदु मेन डिसैन अन्नु इल्लि ಮಾಡಿದರೆ ಡೋರ್ಗೆ ಇದು ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮೇನ್ ಡೋರ್ಗೆ ಇದು ಪ್ಯೂರ್ ಟೇಕ್ ಇಂದ ಮಾಡಿರೋದು ನೋಡಿ ಈ ರೀತಿಯಾಗಿ ದೇವರ ಮನೆ ಬಾಗಿಲನ್ನ ಸಿಂಪಲ್ ಆಗಿ ಕ್ಲೀನ್ ಮಾಡ್ಲಿಕ್ಕೆ ಈಜಿಯಾಗಿ ಆಗುವಂತ ಒಂದು ಡೋರ್ಗಳನ್ನು ನಾನು ಮಾಡಿಸಿರೋದು ಮೇನ್ ಡೋರ್ಗೆ ಒಂದು ಮ್ಯಾಟ್ ಕಂಪಲ್ಸರಿ ಹಾಕಿರ್ತೀವಿ ಇಲ್ಲಿ ಈ ಒಂದು ಮಾಲೆಯನ್ನು ನಾನು ತಿರುಪತಿಯಲ್ಲಿ ತಗೊಂಡು ಬಂದಿರೋದು ಕಂಟಿನ್ಯೂ ಆಗಿ ಹಾಕಿರ್ತೀನಿ ಏನಾದರೂ ಹಬ್ಬ ಹರಿದಿನಗಳಲ್ಲಿ ಬೇರೆ ತರದಿದೆ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ವಾರ್ಡ್ರೋಬ್ ಅಲ್ಲಿ ಇಟ್ಕೊಂಡಿರ್ತೀನಿ ಪೂಜೆಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಇನ್ನು ನಾನು ವಾರ್ಡ್ರೋಬ್ ಅಲ್ಲಿ ಜೋಡಣೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇನ್ ಬಾಕ್ಲ್ ಚಿಲ್ಕ ನೋಡಿ ಈ ಒಂದು ಎಲಿಫೆಂಟ್ ಮುಖದಲ್ಲಿ ಇದೆ ಹಾಗೆ ಇಲ್ಲಿ ಗಂಟೆಗಳು ಈ ರೀತಿ ಮೇನ್ ಡೋರ್ ಗೆ ಗಂಟೆಗಳು ಸಹಿತ ಈ ರೀತಿ ಮಾಡಿಸ್ಕೊಂಡಿದ್ದೀವಿ डबल डोर अंत करितीवल डबल डोर मासी इली सिंपल इष्टु नम्मनेय देवर कोणे अदर मेले वंदु चिक्कदागी विंडो मासकोंडिदीनि याकंद्रे सूर्यन किरणगळु पूर्वदल्ले इरोद्रिंद सूर्यन किरणगळु डैरेक्ट आगि ई वंदु पूजा रूमिगे बरोद्रिंद तुंबा चेन्नागि अनिसुत्ते अदु इली वाल एल्ल नावु वैट ग्रानैट इंद मासकोंडिदीवि देवर कोणेगे अष्टे नावु ग्रानैट यूस माड्कोंडिरोदु नोडि इली फ्लोर मात्र टाइल्स हाक्सिदीवि वैट टाइल्स ನೋಡಿ ಈ ರೀತಿ ನಮ್ಮ ಮನೆಯ ಬಾಗಿಲು ಅಂದ್ರೆ ದೇವರ ಕೋಣೆ ಎಷ್ಟು ವೈಟ್ ಇಂದ ಇರುತ್ತೆ ಅಷ್ಟು ಮನಸು ಪ್ರಶಾಂತವಾಗಿ ಪೂಜೆ ಮಾಡ್ಕೊಳ್ಳಬಹುದು ಯಾವದೇ ಒಂದು ಆಡಂಬರದಾಗಿರಬಹುದು ಬಳಸ್ಟು ಫೋಟೋಸ್ ಇರುವಂತ ಟೈಲ್ಸ್ ಎಲ್ಲ ಹಾಕೋದು ನನಗೆ ಇಷ್ಟ ಆಗಲ್ಲ ಹಾಗಾಗಿ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಗೋಡೆ ಫುಲ್ ನಾವು ವೈಟ್ ಗ್ರಾನೈಟ್ ಎಲ್ಲ ಹಾಕಿಸಿರೋದು ಮತ್ತು ಈ ಒಂದು ಕಟ್ಟೆ ಸಹಿತ ದೇವರ ಕಟ್ಟೆ ಸಹಿತನು ಗ್ರಾನೈಟ್ ಇಂದ ಮಾಡಿರೋದು ಇಲ್ಲಿ ಫೋಟೋಸ್ ಬಹಳಷ್ಟು ಇಟ್ಟಿಲ್ಲ ಫ್ರೆಂಡ್ಸ್ ನಾನು ಬಹಳಷ್ಟು ಕಡಿಮೆ ಅಂದ್ರೆ ನೀಟ್ ಆಗಿ ಮೇಂಟೇನ್ ಮಾಡ್ಲಿಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಫೋಟೋಗಳನ್ನು ಮಾತ್ರ ನಾನು ಇಲ್ಲಿ ಇಟ್ಟಿರೋದು ಇಲ್ಲಿ ನೋಡಬಹುದು ಮೇನ್ ಆಗಿ ಇಲ್ಲಿ ಈ ಒಂದು ಇಟ್ಟಿಗೆ ಭೀಮಾಂಬಿಕೆ ಫೋಟೋ ಅಜ್ಜಿ ಕೊಟ್ಟಿರೋದು ನನಗೆ ಅದರ ಬಾಜು ಒಂದು ಸಾಯಿಬಾಬಾ ಇದೆ ಅದು ಶ್ರೀಡೆಯಲ್ಲಿ ನಾನು ತಗೊಂಡು ಬಂದಿದ್ದೀನಿ ಪಾಲ ಮೂರ್ತಿ ಅಂತ ಕರೀತೀವಿ ನಾವು ಅದಕ್ಕೆ ಗಣಪತಿ ಮತ್ತು ಶಿರಡಿ ಸಾಯಿಬಾಬಾನ ವಿಗ್ರಹವನ್ನ ನಾನು ಶಿರಡಿಯಲ್ಲಿ ಖರೀದಿ ಮಾಡಿದ್ದೀನಿ ಇಲ್ಲಿ ಒಂದು ಕಳಸೆ ಇಟ್ಟು ಶ್ರಾವಣ ಮಾಸದಲ್ಲಿ ಚೇಂಜ್ ಮಾಡೋದಿಲ್ಲ ನಾನು ವರ್ಷಕ್ಕೆ ಒಂದೇ ಸಾರಿ ಕಾಯಿ ಚೇಂಜ್ ಮಾಡೋದು ಆ ಒಂದು ಕಾಯಿಯನ್ನ ಇಟ್ಟಿದ್ದೀನಿ ಇಲ್ಲಿ ಚಿಕ್ಕದಾಗಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇದೆ ಹಾಗೆ ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹ ಇಷ್ಟು ಸಿಂಪಲ್ ಆಗಿ ನಾವೊಂದು ಈ ಒಂದು ಪೂಜೆಯನ್ನ ಮಾಡಲಿಕ್ಕೆ ರೆಗ್ಯುಲರ್ ಆಗಿ ನಮ್ಮ ಮನೆಯಲ್ಲಿ ಮಾಡುವಂತ ಪೂಜಾ ವಿಧಾನದ ಫೋಟೋಗಳನ್ನು ಇಲ್ಲಿ ಶಿವ ಪಾರ್ವತಿ ಫೋಟೋ ಆಗಿರಬಹುದು ಗಣಪತಿ ಮತ್ತು ವೆಂಕಟೇಶ್ವರ ಸ್ವಾಮಿ ಫೋಟೋ ಲಕ್ಷ್ಮಿ ಫೋಟೋ ಇಷ್ಟನ್ನ ಮಾತ್ರ ನಾನು ಇಟ್ಟು ಪೂಜೆನ ಮಾಡೋದು ಈ ರೀತಿ ಸಿಸ್ಟಮ್ ಈ ರೀತಿ ಗ್ರಾನೈಟ್ ಅನ್ನು ನಾನು ಕೂಡಿಸ್ಕೊಂಡಿದ್ದೀನಿ ಇದಕ್ಕೆ 2 ರ್ಯಾಕ್ ಗಳನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಪೂಜೆಗೆ ಸಂಬಂಧಪಟ್ಟಂತ ವಸ್ತುಗಳು ಬೇರೆ ಕಡೆ ಎಲ್ಲ ಜೋಡಿಸ್ಕೊಳ್ಳೋದು ಬೇಡ ಅಂತಂದು 2 ರ್ಯಾಕ್ ಗಳನ್ನು ಮಾಡಿಸ್ಕೊಂಡಿದ್ದೀನಿ ಪೂಜೆಗೆ ಏನು ಸಿಂಪಲ್ ಆಗಿ ಎಷ್ಟು ಬೇಕಾಗ್ತ ಸಾಮಾನು ಅಷ್ಟನ್ನ ಮಾತ್ರ ಈ ಒಂದು ರ್ಯಾಕಲ್ಲಿ ಜೋಡಿಸ್ಕೊಂಡಿದ್ದೀನಿ ನಾನು
ನೋಡ್ಬೋದು. ಪೂಜಾ ರೂಮು ಎಷ್ಟು ಕ್ಲೀನಾಗಿ ಪ್ರಶಾಂತವಾಗಿ ಇಟ್ಕೊತೀವಿ ಅಷ್ಟು ನಿಧಾನವಾಗಿ ನಾವು ಪೂಜಾನ ಮಾಡ್ಕೊಳ್ಬೋದು. ಇಲ್ಲಿ ಕ್ಯಾಂಡಲ್ಸ್ ಲೈಟು ದೀಪಾವಳಿಗೆ ತಗೊಂಡು ಬಂದಿರೋದು ಉಳಿದಿತ್ತು, ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ನಾನು. ಇದು ದೀಪ ಅಂದರೆ ಅಗರಬತ್ತಿ ಹಚ್ಚುವಂಥ ಕಟ್ಟಿಗೆದು ಇದು ಇದು ಸಹಿತ ತಿರುಪತಿಯಲ್ಲಿ ತೊಗೊಂಡು ಬಂದಿರೋದು, ಅಷ್ಟು ನನಗೆ ಇದು ಯೂಸ್ ಆಗಿಲ್ಲ. ಹಾಗೆ ಇಲ್ಲಿ ಕರ್ಪೂರ, ಕಂಪಲ್ಸರಿ ಮನೆಯಲ್ಲಿ ಕರ್ಪೂರ ಬೇಕೇ ಬೇಕು, ಹೀಗಾಗಿ ಕರ್ಪೂರದ ಡಬ್ಬಿಯನ್ನು ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ತುಪ್ಪದ ದೀಪಗಳನ್ನು ತಗೊಂಡು ಬಂದಿದ್ದೆ, ಅದನ್ನು ಇಟ್ಕೊಂಡಿದ್ದೀನಿ. ಅಂದರೆ ಕೆಲವೊಂದು ಹಬ್ಬದ ದಿನಗಳಲ್ಲಿ ಈ ಒಂದು ತುಪ್ಪದ ದೀಪಗಳನ್ನು ಹಚ್ಚೋದು, ರೆಗ್ಯುಲರಾಗಿ ಹಚ್ಚೋದಿಲ್ಲ. ಏನಾದರೂ ವಿಶೇಷ ದಿನ ಇತ್ತಂದರೆ ಮಾತ್ರ ತುಪ್ಪದ ದೀಪವನ್ನು ಹಚ್ಚೋದು. ಯಾಕಂದರೆ ನಾವಿರೋ ಒಂದು ಪ್ಲೇಸ್ನಲ್ಲಿ ಜಾಸ್ತಿ ನಮಗೆ ಈ ಥರದ ಐಟಮ್ ಸಿಗೋದಿಲ್ಲ, ಬೇರೆ ಕಡೆ ಹೋಗಿದ್ದಾಗೆ ನಾವು ತೊಗೊಂಡು ಬಂದು ಇಟ್ಕೊಳ್ಬೇಕು. ಇದು ಶ್ರಾವಣ ಮಾಸದಲ್ಲಿ ಕಳಸಕ್ಕೆ ಇಡುವಂಥ ಒಂದು ವಸ್ತು, ಇದನ್ನು ನಾನು ಇಲ್ಲೇ ಇಟ್ಕೊಂಡಿರೋದು. ಈ ಒಂದು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಅರಿಶಿಣ, ಕುಂಕುಮ ಈ ರೀತಿಯೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವೆಲ್ಲ ಪೂಜಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನಾನು ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಎಲ್ಲ ಕುಂಕುಮ ಈ ರೀತಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ. 10 ಡೇಸ್ ಅವರು ವಾರಕ್ಕೊಂದ್ಸರಿ ಎಲ್ಲ ಫೋಟೋಗಳನ್ನೆಲ್ಲ ತೊಳೆದು ಕ್ಲೀನಾಗಿ ಇಟ್ಟಿರ್ತೀನಿ. ರೆಗ್ಯುಲರಾಗಿ ನಮ್ಮ ಮನೆಯವರೇ ಪೂಜೆ ಮಾಡೋದು, ಅವರಿಗೆ ಕೈಗೆ ಸಿಗುವಂಥ ವಸ್ತುಗಳನ್ನು ನೀಟಾಗಿ ಇಲ್ಲಿ ಜೋಡಿಸಿಟ್ಟಿರ್ತೀನಿ ನಾನು ನೋಡಿ. ಇಲ್ಲಿ ಧೂಪ ಸ್ಟಿಕ್ ಅಂತ ಹೇಳ್ತೀವಲ್ಲ ನೋಡಿ, ಈ ರೀತಿ ಇಲ್ಲಿ 2 ಬಾಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕುಂಕುಮ ಮತ್ತು ಪ್ರಸಾದ ಅಂದರೆ ಕಲ್ಸಕ್ರೆ, ಅಲ್ಲಿ ವಿಭೂತಿ ಕಂಪಲ್ಸರಿ, ಕರ್ನಾಟಕದವರಿಗೆ ಕಂಪಲ್ಸರಿ ವಿಭೂತಿ ಬೇಕೇ ಬೇಕು, ವಿಭೂತಿಯನ್ನು ಇಟ್ಕೊಂಡಿರ್ತೀನಿ. ಕಲ್ಸಕ್ರೆ ಮತ್ತು ಕುಂಕುಮ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ ನಾನು. ಈ ಒಂದು ರ್ಯಾಕಲ್ಲಿ ಸಿಂಪಲ್ಲಾಗಿ ಈ ರೀತಿ ಜೋಡಿಸಿದ್ದೀನಿ ನೋಡಿ. ಇಲ್ಲಿ ಬೆಳ್ಳಿ ಸಾಮಾನುಗಳು ನಾನು ಪೂಜೆಗೆ ಭಾಳಷ್ಟು ಯೂಸ್ ಮಾಡೋದು ಶ್ರಾವಣ ಮಾಸದಲ್ಲಿ ಮಾತ್ರ, ಹಾಗಾಗಿ ಜಾಸ್ತಿ ನಾನು ರೆಗ್ಯುಲರಾಗಿ ಇಷ್ಟನ್ನು ನಾನು ಇಟ್ಟು ಪೂಜೆ ಮಾಡೋದು. ಅಲ್ಲಿ ಗಂಟಿ ಇದೆ, ಇದು ಅಜ್ಜಿ ಕೊಡಿಸಿರೋದು ನನಗೆ, ಅವ್ರ ನೆನಪಿಗೋಸ್ಕರ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಈ ಒಂದು ಬಾಕ್ಸಲ್ಲಿ ದೇವರಿಗೆ ಹೋಗಿದ್ದಾಗ ಕೆಲವೊಂದು ದಾರಗಳೆಲ್ಲ ತೊಗೊಂಡು ಬರ್ತೀವಿ, ಹಾಗಾಗಿ ಈ ಬಾಕ್ಸಲ್ಲಿ ಯಾವಾಗಾದರೂ ಬೇಕಾದಾಗ ಯೂಸ್ ಮಾಡ್ಕೊತೀವಿ ನಾವು, ಅದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ ನಾನು. ಈ ಒಂದು ರ್ಯಾಕಲ್ಲಿ ಇಷ್ಟು ನಾವು ಪೂಜಾದ ವಸ್ತುಗಳನ್ನು ಅಂದರೆ ಕೈಗೆ ಸಿಗುವಂಥ ವಸ್ತುಗಳನ್ನು ಜೋಡಿಸ್ಕೊಂಡಿದ್ದೀನಿ. ಈ ಒಂದು ಬಾಕ್ಸಲ್ಲಿ ಅಗರಬತ್ತಿ ಆಗಿರ್ಬೋದು ಮತ್ತು ಗಂಧವನ್ನು ತೆಗಿಲಿಕ್ಕೆ ಕಟ್ಟಿಗೆ ಮತ್ತು ಕಲ್ಲು ಅದನ್ನು ಇಟ್ಕೊಂಡಿದ್ದೀನಿ. ಕೆಲವೊಂದು ಕರ್ಪೂರ ಬೆಳಗಲಿಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ, ಕರ್ಪೂರ ಅಲ್ಲ ಅಗರಬತ್ತಿ ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕತ್ತರಿ ಇಟ್ಕೊಂಡಿದ್ದೀನಿ, ಯಾಕಂತೇಳಿದರೆ ಹೂವು ಏನಾದರೂ ಕಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗುತ್ತೆ ಅಂತ. ನೆಕ್ಸ್ಟು ಇಲ್ಲಿ ಎಲ್ಲ ಅಗರಬತ್ತಿಗಳನ್ನು ಜೋಡಿಸಿಟ್ಕೊಂಡಿದ್ದೀನಿ, ಯಾಕಂದರೆ ರೆಗ್ಯುಲರಾಗಿ ಮನೆಯವರೇ ಪೂಜೆ ಮಾಡೋದ್ರಿಂದ ಅವರಿಗೆ ಈಸಿಯಾಗಿ ಸಿಗಲಿಕ್ಕೆ ಅಂತ. ಎಣ್ಣೆ ಡಬ್ಬಿ ಸಹಿತ ನಾನು ಅಲ್ಲಿ ಎಣ್ಣೆಯೆಲ್ಲ ಫಿಲ್ ಮಾಡಿ ಇಟ್ಟಿರ್ತೀನಿ, ಅದನ್ನು ಇವತ್ತು ಕ್ಲೀನ್ ಮಾಡಲಿಕ್ಕೆ ಕೊಟ್ಟಿದ್ದೆ ನಾನು, ಹಾಗಾಗಿ ಅದನ್ನು ಹೊರಗಡೆ ತೆಗೆದಿದ್ದೀನಿ ನೋಡಿ. ಇಲ್ಲಿ ದೇವರಿಗೆ ಅಂತಲೇ ಬಳಸಿರುವಂಥ ನಾಣ್ಯಗಳನ್ನು ಸುಮಾರು ಚೇಂಜಸ್ ಅಂದರೆ ನೋಡಿ, ಈ ಒಂದು ಪ್ರಸಾದಕ್ಕೆ ಬೇಕಾಗಿರುವಂಥ ಬಟ್ಲಾಗಿರ್ಬೋದು, ಇಲ್ಲಿ ನಾಣ್ಯಗಳು ಅಂದರೆ ದೇವರಿಗೆ ಇಟ್ಟಂಥ ಈ ಒಂದು ನಾಣ್ಯಗಳನ್ನು ಈ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ ಈ ನಾಣ್ಯಗಳು ಏನು ಮಾಡಬೇಕಂತ, ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾಣ್ಯಗಳನ್ನು ನೀವು ದೇವರಿಗೆ ಇಟ್ಟಂಥ ನಾಣ್ಯಗಳನ್ನು ಏನು ಮಾಡ್ತೀರಿ ಅನ್ನೋದು. ನಾನು ಹಾಗೆ ಜೋಡಿಸಿ ಅದನ್ನು ಭಾಳಷ್ಟು ನಾಣ್ಯಗಳು ತುಂಬ ಇದ್ದಾವೆ ಫ್ರೆಂಡ್ಸ್, ಅದನ್ನು ಏನು ಮಾಡಬೇಕಂತ ಗೊತ್ತಾಗದೆ ಬಾಕ್ಸಲ್ಲಿ ಆ ರೀತಿ ಇಟ್ಟಿದ್ದೀನಿ ನಾನು. ಟೋಟಲಾಗಿ ನಮ್ಮ ಮನೆಯ ಒಂದು ಪೂಜಾ ರೂಮು ಸಿಂಪಲ್ಲಾಗಿ ಚೊಕ್ಕವಾಗಿ ರೀತಿಯನ್ನು ಪೂಜೆ ಎಲ್ಲ ಮಾಡೋದು ನಾವು. ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಎಲ್ಲ ಸಾಮಾನುಗಳು ಅಂದರೆ ಕೆಲವೊಂದು ಕಳಸಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಳಸಗಳಾಗಿರ್ಬೋದು, ಬೆಳ್ಳಿಯ ಮತ್ತು ಆರತಿ ತಟ್ಟೆ ಆಗಿರ್ಬೋದು, ಚರಿಗೆ ಆಗಿರ್ಬೋದು, ಬೆಳ್ಳಿ ಐಟಮ್ ಎಲ್ಲ ನಾನು ಹಬ್ಬದ ದಿನಗಳಲ್ಲಿ ಮಾತ್ರ ತೆಗೆದು ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ವಾರ್ಡ್ರೋಬಲ್ಲಿ ಇಟ್ಕೊಂಡಿರ್ತೀನಿ. ಇಲ್ಲಿ ಇಷ್ಟನ್ನು ಮಾತ್ರ ನಾನು ಜೋಡಿಸಿರೋದು. ಇದು ನಮ್ಮ ಮನೆಯ ದೇವರ ಮನೆಯ ನೋಡಿ ವಾಲ್ಸ್ ಎಲ್ಲ ಫುಲ್ಲು ವೈಟ್ ಆ್ಯಂಡ್ ವೈಟಿಂದನೇ ಕೂಡಿದೆ. ಹಾಗೆ ಇಲ್ಲಿ ಒಂದು ಪೀಠ ಯಾವಾಗಲೂ ಹಾಕಿರ್ತೀನಿ, ಯಾಕಂದರೆ ನಮ್ಮ ಮನೆಯವರು ಕುಂತು ಪೂಜೆ ಎಲ್ಲ ಮಾಡಿ ರಾಮರಕ್ಷಾ ಸ್ತೋತ್ರ ಕಂಪಲ್ಸರಿ ಎಲ್ಲ ಪಠಿಸೋದ್ರಿಂದ ಅವರಿಗೆ ಅಂತಲೇ ಈ ಒಂದು ಸ್ಟೂಲನ್ನು ಅಂದರೆ ಒಂದು ಕಟ್ಟಿಗೆಯಿಂದ ಮಾಡಿರುವಂಥ ಒಂದು ಇದನ್ನು ಹಾಕಿದ್ದೀನಿ ನಾನು ನೋಡಿ. ಟೋಟಲಾಗಿ ನಮ್ಮ ಮನೆಯ ದೇವರ ಕೋಣೆ ಈ ರೀತಿ ಸಿಂಪಲ್ಲಾಗಿ ನೀಟಾಗಿದೆ. ಕಂಟಿನ್ಯೂ ಆಗಿ ರೆಗ್ಯುಲರಾಗಿ ಪೂಜೆ ಮಾಡೋದು ಇಷ್ಟೇ, ಯಾಕಂತೇಳಿದ್ರೆ ಸ್ಕೂಲು ಅದು ಎಲ್ಲ ಇರೋದ್ರಿಂದ ಸುಮಾರು ಹಬ್ಬದಲ್ಲಿ ನಾನೆಲ್ಲ ಪೂಜೆ ಎಲ್ಲ ಮಾಡಿದಾಗ ಸುಮಾರು ವೀಡಿಯೋಗಳಲ್ಲಿ ನಾನು ದೇವರ ಮನೆಯನ್ನು ನಾನು ತೋರಿಸಿದ್ದೀನಿ.
पर्टिक्युलर आगे इवत्तु नानु इदन्न तोरिस्ता इदीनि टोटल आगे नम्म मनेय देवर कोणे ई रीति इदे नोडि सिंपल आगे नीट आगे क्लीन आगे मनसु नेम्मदियागि पूजे माडुवंत देवर मने नोडि ದೇವ್ರ ಮನೆ ಯಾವ ರೀತಿ ಇದೆ ಅಂತಲ್ಲ ಫ್ರೆಂಡ್ಸ್, ಮನಸ್ಸು ಚೆನ್ನಾಗಿಟ್ಕೊಂಡು ಪೂಜೆ ಮಾಡೋಷ್ಟು ವಿಧಾನದಲ್ಲಿ ನಾವು ಇಟ್ಕೊಂಡ್ರೆ ಚೆನ್ನಾಗಿ ನೋಡಿ ಈ ರೀತಿಯಾಗಿ ನಮ್ಮ ಮನೆ ಅಂದರೆ 4 ಮೆಂಬರ್ಸ್ ನಾವು ಕುಂತು ಪೂಜೆ ಎಲ್ಲ ಮಾಡ್ಬೋದು ಅಷ್ಟು ಪ್ಲೇಸ್ ಇದೆ ಈ ಒಂದು ರೂಮಿಗೆ ನಮ್ಮ ಮನೆಯ ಪೂಜಾ ರೂಮು ಚಿಕ್ಕದಾಗಿ ಚೊಕ್ಕವಾಗಿ ಶುಭ್ರವಾಗಿ ಮತ್ತು ಮನಸ್ಸು ನೆಮ್ಮದಿಯಾಗಿ ಪೂಜೆ ಮಾಡುವಂಥ ಒಂದು ವಿಧಾನದಲ್ಲಿ ನಾನು ಇಟ್ಕೊಂಡಿದ್ದೀನಿ ಯಾವುದೇ ಒಂದು ಹಬ್ಬಗಳು ಏನಾದರೂ ಕೆಲವೊಂದು ವಿಶೇಷವಾದಂಥ ದಿನಗಳು ಬಂದಾಗ ವಿಶೇಷವಾದಂಥ ಪೂಜೆಗಳನ್ನು ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ಸಿಂಪಲ್ಲಾಗಿ ಡೈಲಿಯಾಗಿ ನಾವು ವರ್ಕಿಂಗ್ ವುಮೆನ್ಸ್ ಆಗಿರೋದ್ರಿಂದ ಮೆಂಟೆನೆನ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಹಾಗಾಗಿ ಯಾವುದೇ ಒಂದು ಆಡಂಬರದ ವಸ್ತುಗಳನ್ನಾಗಿರ್ಬೋದು ಕೆಲವೊಂದು ಜಾಸ್ತಿ ವಿಗ್ರಹಗಳಾಗಿರ್ಬೋದು ಯಾವುದೇ ಒಂದು ಇಟ್ಟು ಪೂಜೆನ ಮಾಡಲಿಕ್ಕೆ ಆಗೋದು ಇಷ್ಟು ಸಿಂಪಲ್ಲಾಗಿ ನಾವು ಈ ನಮ್ಮ ಮನೆಯ ದೇವರ ರೂಮನ್ನು ಇಟ್ಕೊಂಡಿರೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾರಾದರೂ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮೇಲೆ ನೀವು ಕ್ಲಿಕ್ ಮಾಡಿರಂತೇಳಿದರೆ ಅಲ್ಲಿ ಆ ಬೆಲ್ ಐ ಆಲ್ ಅನ್ನೋ ಒಂದು ಬೆಲ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿರಂತೇಳಿದರೆ ನಾನು ಮಾಡಿರುವಂಥ ವಿಡಿಯೋಸ್ ಈಸಿಯಾಗಿ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್.